DMW, the video streaming app, download now. Cinema yen helbeku anta ee first look helta ide. Nanna ella chitragalanna nodidiri. ಒಂದೊಂದು ಒಂದೊಂದು ಜೋನರಲ್ಲಿ ಸಿನಿಮಾ ಇತ್ತು. ಇದು ನನಗೆ ಹೊಸದು. ನನಗಾಗಲೇ ಮೊದಲ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೆ, ನನಗೆ ಹೊಸದು ಇದು. ಈ ಹೊಸದನ್ನು ನಾನು ತುಂಬ ಹೊಸದಾಗಿ ತೊಗೊಂಡು, ತುಂಬ ಸವಾಲಾಗಿ ತೊಗೊಂಡು, ಬಹಳ ದಿನಗಳ ಕಾಲ ಇದಕ್ಕೆ ಸ್ಕ್ರಿಪ್ಟ್ ಮಾಡಿಕೊಂಡು, ಯಾಕೆಂದರೆ ಆದಿ ಅವರನ್ನು ತುಂಬ ಸಿನಿಮಾಗಳಲ್ಲಿ ನೋಡಿದ್ದಾರೆ ಪ್ರೇಕ್ಷಕರು. ಇಲ್ಲಿ ಅವರನ್ನು ಹೊಸದಾಗಿ ಏನು ತೋರಿಸೋ ದೊಡ್ಡ ಪ್ರಯತ್ನ ಏನು ನಾನು ಮಾಡಿಲ್ಲ. ಆದರೆ ಅವ್ರ ಪಾತ್ರಕ್ಕೆ ಒಗ್ಗುವಂಥ ಕಥೆ ಇದು. ಯಾಕೆಂದರೆ ಕಥಾಲೇಖಕರು, ಕಥೆಯ ಮೂಲ ಕರ್ತೃ ನಿರ್ಮಾಪಕರೇನೆ. ಅವರೇ ಒಂದು ಸಣ್ಣ ಲೈನ್ ಹೇಳಿದ್ರು. ಹೇಳೋವಾಗಲೇ ಆದಿಯವ್ರನ್ನ ಇಟ್ಕೊಂಡು ಸುಮ್ಮನೆ ಹೀಗೆ ಅಂದ್ಕೊಂಡಿದ್ದೀನಿ ಅಂದರು. ಹೇಗೆ ಅಂದ್ಕೊಂಡಿದ್ದಾರೋ ಅದ್ರ ಮೇಲೆ ದೊಡ್ಡ ರಂಗೋಲಿಯನ್ನು ಹಾಕಿ ಅದಕ್ಕೆ ಬಣ್ಣ ತುಂಬಿ ಅಲಂಕಾರ ಮಾಡಿ ಚಂದವಾಗಿ ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಯುವ ಪೀಳಿಗೆಗೆ ಮತ್ತು ಇವತ್ತಿನ ಸಮಾಜಕ್ಕೆ ಏನನ್ನು ಹೇಳಬೇಕು ಅದನ್ನು ಬೇರೆ ರೀತಿಯಲ್ಲಿ, ಬೇರೆ ಕೋನದಲ್ಲಿ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನನಗೆ ಈ ಸಿನಿಮಾ ನಿಜವಾಗಲೂ ಹೊಸ ಪ್ರಯೋಗ ನನಗೆ. ಹಾಗಾಗಿ ಸಾಕಷ್ಟು ಶ್ರಮ ಈ ಸಿನಿಮಾದಲ್ಲಿ, ಇಡೀ ಚಿತ್ರತಂಡದ್ದು. ನೀವು ನೋಡಿರ್ತೀರಿ, ಅತಿ ಹೆಚ್ಚು ನೈಟ್ ಎಫೆಕ್ಟು ಶೂಟಿಂಗ್ ಈ ಪಿಕ್ಚರಲ್ಲಿ. ಬಿಕಾಸ್ ಈ ಥರದ್ದು ಸಿನಿಮಾಗಳಿಗೆ ನೈಟ್ ಎಫೆಕ್ಟ್ ಬೇಕಾಗುತ್ತೆ. ಆದಿಯವರು, ಆದಿಯವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕೆಂದರೆ ಅವರು ದೊಡ್ಡ ನಿರ್ದೇಶಕರ ಮಗ, ದೊಡ್ಡ ನಿರ್ಮಾಪಕರ ಮಗ, ಒಂದು ದೊಡ್ಡ ಕಲಾ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ನಟ. ಯಾವ ಅಹಂ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಚಿತ್ರ ಸ್ಪಾಟಿಗೆ ಬಂದು ನಾವೇನು ಸೀನ್ ಬರೆದಿರ್ತೀವಿ ಆ ಸೀನ್ನ ಓದ್ಕೊಂಡು ಭಾಳ ಕರೆಕ್ಟಾಗಿ ರೆಡಿ ಆಗ್ತಾಯಿದ್ರು. ಅದೇ ಥರ ಅದಿತಿ ಕೂಡ, ನನಗೆ ಮೊದಲನೇ ಸಲ ಅವರು ಈ ಸಿನಿಮಾದಲ್ಲಿ ನನ್ನ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಅವರ ಒಂದು ಎರಡು ಮೂರು ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಈಗಿನ ಕಲಾವಿದರು ಸ್ವಲ್ಪ ಶಿಸ್ತು ಕಡಿಮೆ ಅನ್ನೋದು ಅಲ್ಲಿ ಇಲ್ಲಿ ಗಾಳಿಯಲ್ಲಿ ಸುದ್ದಿ ಬರ್ತಾಯಿರುತ್ತೆ. ನನಗೆ ಆ ಥರದ ಅನುಭವ ಆಗಲಿಲ್ಲ. ಯಾಕೆಂದರೆ ಯಾರೂ ಕೂಡ ನನ್ನ ಸೆಟ್ಟಿಗೆ ಬಂದು ಶಿಸ್ತು ಭಂಗ ಆಗಲಿಲ್ಲ. ಹಾಗೆ ಈ ನಾಯಕಿ ಶಿಸ್ತಿಗೆ ಶಿಸ್ತಾಗಿದ್ದುಕೊಂಡು, ನಾನೇನೋ ಒಂದು ಸಮಯ ಹೇಳಿದ್ರೆ ಒಂದು ಅರ್ಧಕ್ಕಿಂತಲೂ ಅರ್ಧ ಗಂಟೆ ಮುಂಚಿತವಾಗಿ ಸಿದ್ಧವಾಗಿ ಪಾತ್ರಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡು ಯಾರಿಗೂ ಬೇಜಾರು ಮಾಡಿದೆ. ತುಂಬ ಸರಳತೆಯಿಂದ ಆ ಹುಡುಗಿಯಲ್ಲಿ ನನಗೆ ತುಂಬ ಇಷ್ಟವಾದ್ದೆ, ನಾಯಕಿ ಅನ್ನೋ ಒಂದು ಕಿರೀಟ ಆಕೆಯಲ್ಲಿ ಇಲ್ವೇ ಇಲ್ಲ. ತುಂಬ ಸರಳತೆಯಿಂದ ಚಿತ್ರತಂಡದ ಜೊತೆಯಲ್ಲಿ ಬೆರೆತು ಸಿನಿಮಾವನ್ನು ಭಾಳ ಚೆನ್ನಾಗಿ, ಈಗಾಗಲೇ ಬಹುತೇಕ ಅವ್ರ ಭಾಗ ಎಲ್ಲ ಮುಗಿದಿದೆ, ಒಂದಷ್ಟು ಬಾಕಿ ಉಳಿದಿದೆ. ನಾಳೆಯಿಂದ ಅಂದರೆ 12ನೇ ತಾರೀಕಿಂದ ನಾವು 2ನೇ ಶೆಡ್ಯೂಲ್ನ ಶುರು ಮಾಡ್ತಾ ಇದ್ದೀವಿ. ಇನ್ನು ಕುಮಾರ್ ಅವರು, ಅವ್ರಿಗಿದು ಮೊದಲನೇ ಸಿನಿಮಾ. ಅವರ ಬೇರೆ ವೃತ್ತಿ, ಅವ್ರದ್ದು ಚಿತ್ರರಂಗ ಅವ್ರಿಗೆ ಹೊಸದು. ಅವರಿಗೆ ಚಿತ್ರರಂಗ ಹೊಸದಾಗಿರೋದ್ರಿಂದ ನಮಗೆ ಸ್ವಲ್ಪ ಶ್ರಮ ಜಾಸ್ತಿ. ಯಾಕೆಂದರೆ ಎಲ್ಲವನ್ನು ಅವ್ರಿಗೆ ತಿಳಿಸ್ಬೇಕು, ಹೇಳ್ಕೊಡ್ಬೇಕು, ಸರಿಯಾದ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಡು ಬರಬೇಕು. ಶಿಸ್ತಿನಿಂದ ಸಿನಿಮಾ ನಿರ್ಮಾಣ ಆಗಬೇಕು, ಇದು ಭಾಳ ಮುಖ್ಯ. ಅದು ನಿರ್ದೇಶಕ ಶಿಸ್ತಿನಿಂದ ಇದ್ದರೆ ಸಾಲದು, ನಿರ್ಮಾಪಕನಿಗೆ ಶಿಸ್ತು ಇರಬೇಕು, ನಿರ್ಮಾಪಕನಿಗೆ ಬದ್ಧತೆ ಇರಬೇಕು. ಆಗಲೇ ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಹಾಗಾಗಿ ಆ ನಿರ್ಮಾಪಕರಿಗೆ ಶಿಸ್ತುಬದ್ಧವಾಗಿ ಸಿನಿಮಾ ಮಾಡಿಕೊಡೋದನ್ನು ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ಮಾತು. ಆ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಬರ್ತಾ ಇದ್ದೀನಿ. ಎಲ್ಲವೂ ಅಂದುಕೊಂಡಂತೆ ಆದರೆ ಮತ್ತೆ ಲಾಕ್ಡೌನ್ ಆಗದೆ ಹೋದರೆ ನವೆಂಬರಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಯೋಜನೆ ಇದೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದನ್ನು ಕೂಡ ನಾವು ಶೆಡ್ಯೂಲ್ ಹಾಕ್ಕೊಳ್ಳೋಕೆ ಆಗ್ತಾಯಿಲ್ಲ. ಸಡನ್ನಾಗಿ ಏನೋ ಕಾರಣಾಂತರಗಳಿಂದ ಎಲ್ಲ ಕೆಲಸಗಳು ಸ್ಥಗಿತವಾಗುತ್ತೆ. ನಾನು ನಿಜವಾಗಲೂ ಈ ಚಿತ್ರಮಂದಿರದೊಳಗೆ ಬಂದಾಗ ಮನಸ್ಸಿಗೆ ಭಾಳ ನೋವಾಯಿತು ನನಗೆ. ಏಕೆಂದರೆ ಬಿಕೋ ಅಂತ ಇದೆ ಚಿತ್ರಮಂದಿರ. ಚಿತ್ರಮಂದಿರದ ಮಾಲೀಕರು ನಮಗೆ ಆತ್ಮೀಯ ಸ್ನೇಹಿತರು, ಸ್ವಾಗತ್ ಬಾಬುರವರು. ಈ ಥರದ್ದೊಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಕೇಳಿಕೊಂಡಾಗ 2 ದಿವಸಕ್ಕೆ ಮೊದಲು ಎಲ್ಲರನ್ನು ಎಲ್ಲವನ್ನು ಇಲ್ಲಿ ಕಸಿ ಕ್ಲೀನ್ ಮಾಡಿಸಿ ಸ್ಯಾನಿಟೈಸ್ ಮಾಡಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಈ ಸ್ಕ್ರೀನ್ ಬಗ್ಗೆ ಹೇಳಬೇಕು. LED ಸ್ಕ್ರೀನ್ ಇದು ಏಷ್ಯಾದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಏಕೈಕ ಸ್ಕ್ರೀನ್ ಈ ಸ್ಕ್ರೀನ್. ಇದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದು ತುಂಬ ಹೆಮ್ಮೆ. ಈ ಚಿತ್ರಮಂದಿರಕ್ಕೆ ಶಂಕರ್ನಾಗ್ ಚಿತ್ರಮಂದಿರ ಅಂತ ಹೆಸರಿಟ್ಟಿದ್ದಾರೆ. ಅದು ಇನ್ನೂ ಕೂಡ ಪುಳಕಿತ ಆಗುವಂಥ ಒಂದು ಶೀರ್ಷಿಕೆ ಚಿತ್ರಮಂದಿರದ ಹೆಸರು. ಹಾಗಾಗಿ ಭಾಳ ಒಳ್ಳೆಯ ಜಾಗದಲ್ಲಿ ಬಂದು ಒಂದು ಒಳ್ಳೆಯ ಕೆಲಸ ಆಗಿದೆ. ಇವತ್ತು ಚಿತ್ರಮಂದಿರಕ್ಕೆ ಜನಗಳು ಬರೋ ಅಂಥ ಕೆಲಸಗಳು ಶುರುವಾಗಲಿ, ಎಲ್ಲ ಕೆಲಸ ಕಾರ್ಯಗಳು ಆರಂಭ ಆಗಲಿ, ಸರ್ಕಾರ ಚಿತ್ರರಂಗದ ಜೊತೆಯಲ್ಲಿರಲಿ ಅಂತ ಹೇಳ್ತಾ
ನಾನು ನನ್ನ ಮಾತು ಮುಗಿಸ್ತೀನಿ. ಇದೇ ವೇದಿಕೆ ಮೇಲೆ ಮಕ್ಕಳ ಸಿನಿಮಾ ಆಫರ್ ಬಂತು. ಖಂಡಿತ ಮಕ್ಕಳ ಸಿನಿಮಾ ಅಂದ್ರೆ ಅದು ಬರೀ ಸಬ್ಸಿಡಿಗೆ ಆಗಬಾರದು ಸಿನಿಮಾ. ಮಕ್ಕಳ ಸಿನಿಮಾ ಅಂದ್ರೆ ಅದು ಒಂದು ಸಿನಿಮಾ ಆಗಬೇಕು. ಅಲ್ಲಿ ಕಥಾನಾಯಕ ಕಥಾನಾಯಕಿ ಬಂದು ಮಕ್ಕಳು ಇರ್ತಾರೆ. ಯಾಕೆಂದ್ರೆ ಇವತ್ತಿನ ಮಕ್ಕಳು ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತಿನ ಮಕ್ಕಳು 7-8 ವರ್ಷದ ಮಕ್ಕಳ ಜೊತೆಯಲ್ಲಿ 35-40 ವರ್ಷದವರು ಚೆನ್ನಾಗಿ ಓದ್ಕೊಂಡಿರೋರು ವಿದ್ಯಾವಂತರು ಪ್ರಜ್ಞಾವಂತರು ಅವರು ಸರಿಸಾಟಿಯಾಗಿ ನಿಲ್ಲಕ್ಕಾಗಲ್ಲ. ಅಷ್ಟೊಂದು ಪ್ರಜ್ಞಾವಂತರಾಗಿರ್ತಾರೆ ಆ ಮಕ್ಕಳು. ಹಾಗಾಗಿ ಆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಒಂದು ವೇದಿಕೆ ನಿರ್ಮಾಣ ಆಗಬೇಕು, ಸರಿಯಾದ ಕಥೆ ನಿರ್ಮಾಣ ಆಗಬೇಕು, ತುಂಬ ಉತ್ತಮವಾದ ಸಿನಿಮಾ ಆಗಬೇಕು. ಸಿನಿಮಾ ಮಾಡಿ ಅದಕ್ಕೆ ಎಲ್ಲವೂ ಬರಲಿ, ಪ್ರಶಸ್ತಿ ಸಬ್ಸಿಡಿ ಎಲ್ಲವೂ ಬರಲಿ, ಆದ್ರೆ ಪ್ರಶಸ್ತಿಗೋಸ್ಕರ ಮಕ್ಕಳ ಸಿನಿಮಾ ನಿರ್ಮಾಣ ಆಗಬಾರ್ದು. ಯಾಕೆಂದ್ರೆ ಅದೆಲ್ಲೋ ಒಂದು ಕಡೆ ಸೀಮಿತ ಇರುತ್ತೆ, ಯಾರಿಗೂ ಸರಿಯಾಗಿ ಆ ಸಿನಿಮಾ ಬಗ್ಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾವೇನು ನಾವು ಸಿನಿಮಾಗಳು ಮಾಡಿದಾಗ ಎಲ್ಲ ಸಿನಿಮಾಗಳು ಕೂಡ ಮನೆ ಮನೆಯಲ್ಲಿ ನೋಡುವಂಥ ಸಿನಿಮಾಗಳಾಗುತ್ತೆ, ಹಾಗೆ ಮಕ್ಕಳ ಸಿನಿಮಾಗಳು ಕೂಡ ಮನೆ ಮನೆಯಲ್ಲಿ ನೋಡಿ ಮೆಚ್ಕೊಳ್ಳೋಂಥ ಸಿನಿಮಾ ಆಗಬೇಕು. ಆ ಥರದ್ದೊಂದು ಸಿನಿಮಾ ಮಾಡೋ ಅವಕಾಶ ಸಿಕ್ತು ಅಂದರೆ ಖಂಡಿತ ನಾನು ಮಾಡ್ತೀನಿ. ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.